ಅಯ್ಯೋ ಬಂದಿದೆಯಾ ಬರಲಿ ಬಿಡು ಹೋಗೋಣ ನಾಳೆ ಹೋಗೋಣ ನಾಡ್ದು ಹೋಗೋಣ ಈ ಥರ ದಿನಗಳ ಮುಂದೂಳಿಕೆ ಆದಾಗ ಅದು ಬಂದಂಥದ್ದೇನು ಸೌಲಭ್ಯಗಳಿದೆ ಅದ್ರದ್ದು ಮೀ ಮೀರು ಹೋಗಿರುತ್ತೆ ಅವರಂದರು ನೀವು ಯಾವ ಜಾತಿಯಮ್ಮ ಅಂತ ನನ್ನ ಸಿದ್ಧಿ ಸಿದ್ಧಿ ಅಂದರೆ ಹೆಂಗಿರ್ತಾರೆ ಅಂತ ಕೇಳಿ ಪುನಃ ನನಗೆ ಪ್ರಶ್ನೆ ಕೇಳಿದ್ರು ಆ ಜಾಗಕ್ಕೆ ಬಂದು ನೋಡಿದಾಗ ಪರಿಸ್ಥಿತಿಗಳು ಹೆಂಗಿದೆ ಸಿದ್ಧಿ ಅಂದರೆ ಯಾರು ಕುಣಿಮೆ ಅಂದರೆ ಯಾರು ಮನಸ್ಸುಗಳಂದರೆ ಯಾರು ಇದನ್ನೆಲ್ಲ ಅವರಿಗೆ ಅರಿವಾಗ್ತದೆ ಈ ತರದ ಅಸ್ತಿತ್ವದ ಪ್ರಶ್ನೆ ಭಾಷೆಯ ಬಗ್ಗೆಯೂ ಬರುತ್ತೆ ಸಿದ್ಧಿ ಜನಾಂಗದ ಭಾಷೆಯ ಗುಣಗಳು ಹೇಗಿದೆ ಅದರ ಲಕ್ಷಣಗಳು ಹೇಗಿದೆ ಯಾವ ಭಾಷೆಯನ್ನ ನೀವು ಮಾತಾಡ್ತೀರಿ ಸಿದ್ಧಿ ಜನಾಂಗದಂದ್ರೆ ಅದರಲ್ಲಿ ಐದು ಐದು ಭಾಷೆಗಳು ಒಟ್ಟಿಗೆ ಮಿಕ್ಸ್ ಇದೆ ಅಂದರೆ ಹಿಂದಿ ಮರಾಠಿ ಕೊಂಕಣಿ ಆಮೇಲೆ ಉರ್ದು ಅಂದರೆ ಹಿಂದಿಯಲ್ಲಿ ಎರಡು ಥರ ಹಿಂದಿ ಇದೆಯಲ್ಲ ಅದು ಉರ್ದು ಈ ಥರ ಮಿಕ್ಸ್ ಇದೆ ಮಿಕ್ಸ್ ಭಾಷೆ ಸೇರಿ ಇದು ಒಂದು ನಾಲ್ಕೈದು ಭಾಷೆಗಳ ಸಂಸ್ಕೃತನೂ ಇದೆ ಇದರಲ್ಲಿ ಎಲ್ಲ ಸೇರಿ ಒಂದು ಕೊಂಕಣಿ ಭಾಷೆ ಆ ಭಾಷೆಯಲ್ಲೂ ಈಗ ಹೊರಗಡೆ ಈಗ ಗುಜರಾತು ಆ ಕಡೆ ಎಲ್ಲ ಹೋಗ್ಬಿಟ್ರೆ ಅವ್ರದ್ದು ಒಂದೇ ಕುಟುಂಬ ಇದ್ಬಿಟ್ರೆ ಕುಟುಂಬದಲ್ಲಿ ಒಂದೆರಡು ಜನ ಇದ್ಬಿಟ್ರೆ ಪರವಾಗಿಲ್ಲ ಭಾಷೆಗಳನ್ನು ಉಳ್ಕೊಳ್ಳುತ್ತೆ ಒನ್ ಟ್ವೆಂಟಿಗೆ ಹೊರಗಡೆ ಹೋದಾಗ ಅದು ಬೇರೆ ಭಾಷೆ ಮಾತಾಡಿ 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 ಈ ಭಾಷೆ ಸ್ವಲ್ಪ ಮರ್ತೋಗೋ ಸಂಭವ ಇರುತ್ತೆ ಹಾಗಾಗಿ ಭಾಷೆಗಳನ್ನು ಕೂಡ ನಾವು ಮರಿಬಾರ್ದು ಕೊಂಕಣಿ ಭಾಷೆನ ಮರಿಬಾರ್ದು ಅವ್ರಿಗೆ ಆದಷ್ಟು ನಾವು ಬೇರೆ ಭಾಷೆ ಕಲಿಯೋದ್ರ ಜೊತೆಯಲ್ಲಿ ನಮ್ಮ ಭಾಷೆನೂ ಮಕ್ಕಳಿಗೆ ನಾವು ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ನೀವೇ ಹೇಳಿದ ಹಾಗೆ ಸುಮಾರು ಎಪ್ಪತ್ತೈದು ಪ್ರತಿಶತದಷ್ಟು ಜನ ಕಾಡಲ್ಲೇ ವಾಸ ಮಾಡ್ತಾರೆ ವನವಾಸಿಗಳ ಸಮಸ್ಯೆ ಸವಾಲುಗಳೇನಿವೆ ಅವರಿಗೆ ಇನ್ನು ಎಪ್ಪತ್ತೈದು ಪರ್ಸೆಂಟ್ ಅಂದರೆ ಈಗ ನಾನು ರಾಜಕೀಯದ ಬಗ್ಗೆ ಮಾತಾಡೋ ಕೆಲವೊಂದು ಅಪಾರ್ಥ ಆಗಬರೋದು ಆದರೆ ನಾನು ತಿಳಿದ ಮಟ್ಟಿಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾರಿಗೂ ದೂರ ಅಂತದಲ್ಲ ಅಥವಾ ಅವ್ರು ಈ ಥರ ಮಾಡಬೇಕಿತ್ತು ಮಾಡಿಲ್ಲ ಅಂತನೂ ಅಲ್ಲ ಅದು ಎರಡೂ ಇರ್ಬೋದು ಬಿಡಿ ಯಾಕಂದರೆ ಸರ್ಕಾರದ ಹೊತ್ತಿಂದ ಏನಾರೋ ಸೌಲಭ್ಯಗಳು ಬಂದಾಗ ನಮ್ಮ ಜನ ಹೋಗಿ ಕೇಳದೆ ಇರ್ಬೋದು ಕೇಳಿದ್ರೆ ಅವರಿಗೆ ಸಿಗೋವಂಥ ಚಾನ್ಸಸ್ಸು ಕಡಿಮೆನೂ ಇರ್ಬೋದು ಯಾಕಂದರೆ ನನ್ನ ತಿಳಿದ ಮಟ್ಟಿಗೆ ನಮ್ಮ ಸಿದ್ಧಿ ಜನಾಂಗದಲ್ಲಿ ಜ್ಞಾನ ಸ್ವಲ್ಪ ಕಡಿಮೆ ಏನೋ ಒಂದು ಸೌಲಭ್ಯ ಬಂದಿದೆ ಓ ಕೇಳೋಣ ಮಾಡೋಣ ಅಂತ ಹೇಳೋದು ಏನಿಲ್ಲ ಅಯ್ಯೋ ಬಂದಿದೆಯಾ ಬರಲಿ ಬಿಡು ಹೋಗೋಣ ನಾಳೆ ಹೋಗೋಣ ನಾಡ್ದು ಹೋಗೋಣ ಈ ಥರ ದಿನಗಳ ಮುಂದೂಳಿಕೆ ಆದಾಗ ಅದು ಬಂದಂಥದ್ದೇನು ಸೌಲಭ್ಯಗಳಿದೆ ಅದ್ರದ್ದು ಮೀ ಮೀರು ಹೋಗಿರುತ್ತೆ ಆಗ ಕೊನೆಗಳಿಗೆಲ್ಲ ಹೋಗಿ ಓ ನಮಗೆ ಈ ಥರದ್ದು ಇದೆ ಬೇಕಾಗಿತ್ತು ಸರ್ ಅಂತ ಹೇಳಿದಾಗ ಇಲ್ಲ ಅದು ಹೋಯ್ತು ಅಂತ ಈ ಥರನೂ ಆಗತ್ತೆ ಕೆಲವೊಂದು ಈ ಸೌಲಭ್ಯಗಳು ಬಂದಾಗ ಎಲ್ಲಿ ಹತ್ರದಲ್ಲಿ ಎದುರುಗಡೆ ಒಂದು ನಾಲ್ಕು ಮನೆ ಗಿಡ ಇದ್ದಾವೆ ಅವರು ಸಿಕ್ಕರೆ ಸಿಕ್ತು ಇಲ್ಲಾಂದ್ರೆ ಇಲ್ಲ ಈ ಥರ ಅವರು ಲಾಭ ಪಡ್ಕೊಳ್ಳೋರು ಪಡ್ಕೋತಾರೆ ಈ ಥರ ಕೆಲವೊಂದು ಸಮಯದಲ್ಲಿ ಏನಂದರೆ ಅಧಿಕಾರಿಗಳು ಇನ್ನೂವರೆಗೂ ವನವಾಸಿಗಳ ಹತ್ರ ಹೋಗೇ ಇಲ್ಲ ನೋಡೇ ಇಲ್ಲ ನೋಡೇ ಇಲ್ಲ ಈಗ ನಮ್ಮ ಯಲ್ಲಾಪುರ ತಾಲೂಕಲ್ಲೇ ಒಂದು ಅಧಿಕಾರಿಗಳು ಬಂದಾಗ ತಹಸೀಲ್ದಾರ್ ಆಫೀಸಲ್ಲಿ ಹೋಗಿ ಕೇಳಿದಾಗ ನನಗೇನೋ ಒಂದು ವ್ಯವಸ್ಥೆ ಬೇಕಿತ್ತು ನಾನು ಅವ್ರಿಗೆ ದೂರು ಅಂಥದ್ದು ನಾನು ಸ್ವತಃ ನಾನು ಅನ್ಭವ್ಸಿದ್ದು ಹೋದಾಗ ನಾನು ಅಂದೆ ಸರ್ ನೋಡಿ ನನಗೆ ಈ ಥರ ವ್ಯವಸ್ಥೆಗಳಾಗಬೇಕು ಅಂತ ಅವರಂದರು ನೀವು ಯಾವ ಜಾತಿಯಮ್ಮ ಅಂತ ನಾನು ಸಿದ್ಧಿ ಸಿದ್ಧಿ ಅಂದರೆ ಹೆಂಗಿರ್ತಾರೆ ಅಂತ ಕೇಳಿ ಪುನಃ ನನಗೆ ಪ್ರಶ್ನೆ ಕೇಳಿದ್ರು ಆಗ ಸರ್ ನಿಮ್ಮ ತಾಲೂಕಲ್ಲಿ ಎಷ್ಟು ವರ್ಷ ಆಯಿತು ಸರ್ ಕೆಲಸ ಮಾಡಿ ನಾನು ಹೊಸ ಪಾಪ ಅಂತ ಹೇಳಿದರು ಸರಿ ಸರ್ ಸಿದ್ಧಿ ಜನಾಂಗಾದರೆ ನಾನೇ ನನ್ನ ಥರನೇ ಇರ್ತಾರೆ ಆದರೆ ಬಣ್ಣ ಮಾತ್ರ ಬದಲಾವಣೆ ಇರ್ತದೆ ಬಿಟ್ಟರೆ ಸಿದ್ಧಿ ಜನಾಂಗ ಅಂದರೆ ಹಿಂಗೆ ಇರ್ತಾರೆ ಸರ್ ನಾವೇ ಸಿದ್ಧಿ ಜನಾಂಗ ಈ ಥರ ನೋಡ್ದೆ ಅಧಿಕಾರಿಗಳಿಗೂ ಗೊತ್ತಿರಲ್ಲ ಸಿದ್ಧಿ ಜನಾಂಗ ಆಗ ಇದ್ದಾಗ ಬಂದಂಥ ಸೌಲಭ್ಯಗಳು ಇವನೇ ಸಿದ್ಧಿ ಅಂತ ಗುರುತಿಸಿ ಕೊಡೋಕೆ ಅಲ್ಲಿ ಸಾಧ್ಯ ಅಂದ್ರೆ ಅಷ್ಟರ ಮಟ್ಟಿಗೂ ಇದೆ ಅಂತ ಅವರು ಅಧಿಕಾರಿಗಳು ಬರಬೇಕು ಆ ಜಾಗಕ್ಕೆ ಬಂದು ನೋಡಿದಾಗ ಪರಿಸ್ಥಿತಿಗಳು ಹೆಂಗಿದೆ ಸಿದ್ಧಿ ಅಂದರೆ ಯಾರು ಕುಣ್ಮೆ ಅಂದರೆ ಯಾರು ವನಸಿಗಳಂದ್ರೆ ಯಾರು ಇದನ್ನೆಲ್ಲ ಅವರಿಗೆ ಅರಿವಾಗ್ತದೆ ಅವ್ರು ಬರಬೇಕು ಅವ್ರ ಜೊತೆ ಜೊತೆಯಲ್ಲಿ ಇವರು ಅವ್ರನ್ನ ಸಹಕರಿಸ್ಬೇಕು ಸಿದ್ಧಿ ಜನಾಂಗನೂ ಅವರಿಗೆ ಸಹಕರಿಸ್ಬೇಕು ಬಂದಾಗ ಬಾಗಿಲು ಮುಚ್ಕೊಳ್ಳೋದಾಗಲಿ ಕಾಣದೇ ಇರೋದಾಗ್ಲಿ ಹಿಂದುಗಡೆ ಬಾಗಿಲಿಂದ ಹೋಗೋದಾಗಲಿ ಸರ್ವೇ ಸಾಧಾರಣ ಸಿದ್ಧಿ ಜನಾಂಗ ಆ ಥರ ಎದ್ರುಕೊಂಡು ಹೋಗೋದಿಲ್ಲ ಹಿಂದಿನ ಇತ್ತು ಈಗೆಲ್ಲ ಎದ್ರಕೊಂಡು ಹೋಗೋದಿಲ್ಲ ಆದ್ರೂ ಯಾಕೆ ಬೇಕು ಅಂದರೆ ದಿನಗಳ ಕಳೀತಾ ಹೋಗೋದು ನಾಳೆ ಕೇಳೋಣ ನಾಡ್ದು ಕೇಳೋಣ ಈ ಥರ ಹಾಂ ನಿರ್ಲಕ್ಷ್ಯ ಅಂದರೆ ಅಷ್ಟು ಬೆಳವಣಿಗೆ ಇಲ್ಲ ಅಂತ ಇದನ್ನು ಪಡ್ಕೊಂಡ್ರೆ ಏನು ಲಾಭ ಹಾಗಾಗಿ ಮಧ್ಯಮ ವರ್ಗದವ್ರು ಏನಿದ್ದಾರೆ ನಾನು ಇಲ್ಲ ಮಧ್ಯಮ ವರ್ಗದವ್ರು ಏನಿದ್ದಾರೆ ಇವರಿಗೆ ಬರುವಂಥ ಸೌಲಭ್ಯ ಮುಕ್ಕಾಲಂಶ ಅವ್ರು ತಗೋತಾರೆ ಹಾಗಾಗಿ ನಂದು ನಾನು ಹೇಳೋದು ಹೇಳಿಕೆ ಏನಂದರೆ ಪ್ರತಿಯೊಂದು ಅಧಿಕಾರಿಗಳು ಪ್ರತಿಯೊಂದು ಜಿಲ್ಲೆಯಲ್ಲಿ ಗ್ರಾಮದ ಮಟ್ಟಿಗೂವರೆಗೂ ಒಗಿ ಇಳಿಬೇಕು ತಳಭಾಗಕ್ಕೆ ಇಳಿದಾಗ ಅವ್ರನ್ನ ಒಂದು ಒಂದು ಮುಖ್ಯವಾಹಿನಿಗೆ ತರೋಕ್ಕೆ ಸಾಧ್ಯ ಅವ್ರಿಗೇನು ಅನುಕೂಲತೆ ಬೇಕು ಬೇಡ ಅಥವಾ ನೋಡಿ ಪ್ರತ್ಯಕ್ಷ ನೋಡೋದ್ರಿಂದ ಅದು ತುಂಬ ಅನುಭವ ಆಗುತ್ತೆ ಅದನ್ನು ಬೇರೆಯವ್ರು ಹೇಳಿದ್ರೆ ನಮಗಷ್ಟೆಲ್ಲ ಕಲ್ಪನೆ ಬರೋದಿಲ್ಲ ನಾವು ಸ್ಥಾನೀಯವಾಗಿ ಅಲ್ಲಿ ಇಳಿದ್ರೆ ಮಾತ್ರ ಅದನ್ನ ಪರಿಸ್ಥಿತಿ ಎಲ್ಲ ಗಂಭೀರವಾಗಿ ನಮಗೆ ಅರ್ಥ ಆಗುತ್ತೆ ಅವಾಗ ಮನದಟ್ಟಾಗುತ್ತೆ ಮುಖ್ಯವಾಗಿ ಈಗ ನೋಡೋದಾದರೆ ಸಿದ್ಧಿ ಜನಾಂಗದಲ್ಲಿ ಧರ್ಮದ ಮೂಗು ತೂರಿಸುವಿಕೆ ಹೆಚ್ಚಾಗಿದೆ ಹೀಗೊಂದು ಇಂಟರ್ಫಿಯರೆನ್ಸ್ನ ಸಂಪ್ರದಾಯದಿಂದ ನಿಮ್ಮ ಮೂಲ ಸಂಪ್ರದಾಯದ ಮೇಲೆ ಮತ್ತು ನಿಮ್ಮ ಮೂಲ ಅಸ್ಮಿತೆಯ ಮೇಲೆ ಆಗಿರುವಂತಹ ದಾಳಿಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಹಾಂ ಈಗ ನಮ್ಮ ಜನಾಂಗದಲ್ಲಾದರೂ ಮೊದಲಿಂದನೂ ಒಂದೇ ಜನಾಂಗ ಸಿದ್ಧಿ ಅಂದರೆ ಒಂದೇ ಒಂದೇ ಒಂದು ಇದು ಇತ್ತು ಅದರ ನಂತರ ಏನಂದರೆ ಈ ಸಿದ್ಧಿ ಜನರಿಗೆ ಕೆಲವಷ್ಟು ಈ ಮಿಷನರಿಗಳು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಮಿಷಿನರಿಗಳು ಏನಂದರೆ ಅವರಿಗೆ ಏನು ಕೊಡ್ತೀನಿ ಅಂದಾಗ ಅವರಿಗೆ ಒಂಥರ ಆಸೆ ಉಡ್ಸುವಂಥದ್ದು ಈಗ ತಿನ್ನೋ ವಸ್ತುನ ತಿನ್ನುವಂಥ ಪ್ರಾಣಿಗಳ ಎದುರುಗಡೆ ಹಿಡಿದ್ರೆ ಅದು ಹೆಂಗೆ ಮಾಡುತ್ತೆ ಹೊಟ್ಟೆ ಅಶ್ವಾದಾಗ ಅದನ್ನ ಬೇಕೇ ಬೇಕಲ್ವಾ ಆ ಥರ ಈ ಮಿಷಿನರಿಗಳು ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ತೀವಿ ದೊಡ್ಡ ಮನೆ ಕಟ್ಸ್ಕೊಡ್ತೀವಿ ಆಮೇಲೆ ಹೊರ್ಗಡೆ ದೇಶಕ್ಕೆ ಕರ್ಕೊಂಡು ಹೋಗ್ತೀವಿ ನಿಮಗೆ ಒಳ್ಳೊಳ್ಳೆ ಬಟ್ಟೆಗಳನ್ನು ಕೊಡ್ತೀವಿ ಅಂದಾಗ ಸರ್ವೇ ಸಾಧಾರಣ ಸಿದ್ಧಿ ಜನಾಂಗ ಒಂದು ಕಾಲ್ ಭಾಗ ಅಂದರೆ ನೂರಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟು ಈ ಥರ ಆಸೆಗೆ ಒಳ ಮತಾಂತರ ಆಗಿದ್ದಾರೆ ಕ್ರಿಶ್ಚಿಯನ್ ಆಗಿದ್ದಾರೆ ಈ ಮುಸ್ಲಿಮ್ಗಳಲ್ಲೂ ಅಷ್ಟೇ ಮುಸ್ಲಿಮ್ಗಳನ್ನೇನೆಂದರೆ ಅವ್ರಿಗೂ ಕೂಡ ಅಷ್ಟೇ ಆಸೆಗಳನ್ನು ತೋರಿಸ್ಬಿಟ್ಟು ಬದಲಾವಣೆ ಆಗಿರೋದು ಅದು ಮೊದಲೇನಿತ್ತಂದರೆ ಈ ಥರ ಏನು ಭಾಗ ವಿಭಜನೆ ಏನಾಯಿತು ನಮ್ಮ ಜನಾಂಗದಲ್ಲಿ ವಿಭಜನೆ ಆಗಿದ್ದರಿಂದ ನಮ್ಮ ಈಗ ಹತ್ತು ವರ್ಷದ ಹಿಂದುಗಡೆ ಯಾರು ಕನ್ವರ್ಟ್ ಆಗಿರ್ತಾರೆ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಈ ಹಿಂದೂ ಒಂದು ಭಾಗ ಮೂರು ಭಾಗ ಆಗೋಯ್ತು ಕ್ರಿಶ್ಚಿಯನು ಮುಸ್ಲಿಮು ಹಿಂದೂ ಹಿಂದೂ ಸಿದ್ಧಿ ಕ್ರಿಶ್ಚಿಯನ್ ಸಿದ್ಧಿ ಮುಸ್ಲಿಮ್ ಸಿದ್ಧಿ ಅಂತ ಮುಸ್ಲಿಮ್ ಸಿದ್ಧಿಗಳ ಸಿದ್ಧಿಗಳಿಗೆ ಹಿಂದೂ ಸಿದ್ಧಿಗಳದ್ದು ಮ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿ ಅಂಥ ರೂಲ್ಸ್ ಇರಲಿಲ್ಲ ಕೊಡ್ತಿರ್ಲಿಲ್ಲ ಕ್ರಿಶ್ಚಿಯನ್ಗೂ ಅಷ್ಟೆ ಹಿಂದೂಗಳದು ಕೊಡ್ತಾ ಇರಲಿಲ್ಲ ಕ್ರಿಶ್ಚಿಯನ್ಗಳದ್ದು ತರ್ತಾ ಇರಲಿಲ್ಲ ಮುಸ್ಲಿಂಗಳದ್ದು ತರ್ತಾ ಇರಲಿಲ್ಲ ಈ ಥರ ಒಂದಿತ್ತು ಕೊನೆಗೆ ಸರ್ಕಾರದ್ದು ಒಂದು ಯೋಜನೆ ಏನು ಬಂತು ಇನ್ನು ಸಿದ್ಧಿ ಜನರಿಗೆ ಏನು ಸೌಲಭ್ಯಗಳು ಬಂದಿದೆ ಎಲ್ಲರಿಗೂ ಸಮಾನಾಂತರ ಕೊಡಬೇಕು ಅಂತ ಹೇಳಿ ಏನು ಮಾಡಿದ್ರಲ್ಲ ಆಗ ಏನು ಅಂದರೆ ಈಗ ನಮ್ಮ ಸಿದ್ಧಿ ಹಿಂದೂಗಳದು ಹಿಂದೂಗಳ ಹೆಣ್ಮಕ್ಳನ್ನ ಕ್ರಿಶ್ಚಿಯನ್ ಸಿದ್ಧಿ ಕೊಡೋದು ಕ್ರಿಶ್ಚಿಯನ್ ಸಿದ್ಧಿಗಳ ಹೆಣ್ಮಕ್ಳು ಹಿಂದೂಗಳಲ್ಲಿ ಹಿಂಗೆ ಥರ ಅದು ಕ್ರಿಶ್ಚಿಯನ್ ಸಿದ್ಧಿಗಳ ಹೆಣ್ಮಕ್ಳು ಹಿಂದೂ ಸಿದ್ಧಿಗಳಲ್ಲಿ ಬರೋಲ್ಲ ತುಂಬ ಕಡಿಮೆ ಯಾಕಂದರೆ ಅವ್ರದ್ದು ಒಂಥರ ಅಂಟು ಮೇಣ ಹಿಡ್ಕೊಂಡು ಹಂಗೆ ಅವರಿಗೆ ಈ ಹಿಂದೂಗಳದ್ದು ಏನಂದರೆ ನಾವೆಲ್ಲ ಒಂದೇ ಕ್ರಿಶ್ಚಿಯನ್ಗಳದ್ದು ಹಂಗೆ ಇರೋಲ್ಲ ಒಂದು ಸಲ ಹೋಗಿ ಒಳಗಡೆ ನುಗ್ಗಿದ್ರೆ ಆಚೆ ಬರೋದು ತುಂಬ ಕಷ್ಟ ಈಗ ನಮ್ಮ ಹಿಂದೂ ಹುಡುಗಿಯರೆಲ್ಲ ಆಗಿ ಹೋಗಿದ್ರು ಆಚೆ ಬರೋದು ಕಷ್ಟ ಗಂಡನ ಇದ್ದಾಗ ಅವ್ರದೇ ಒಂದು ಪದ್ಧತಿಗಳನ್ನ ನಡೆಸಲೇಬೇಕು ಕಡ್ಡಾಯ ಆದರೆ ನಮ್ಮ ಹಿಂದೂಗಳಲ್ಲಿ ಹಂಗಿಲ್ಲ ಎಲ್ಲ ದೇವರು ಒಂದೇ ನಮಗೆ ಹಾಗಾಗಿ ನಮ್ದು ಸರ್ವೇ ಭವಂತು ಸುಖಿನ ಅವರಲ್ಲಿ ಹ್ಯಾಂಗೆ ಬರಲ್ಲ ಈ ಥರ ನಮ್ಮ ಹಿಂದೂಗಳಲ್ಲಿ ಮೂರು ಭಾಗ ಆಗೋದು ಆದರೆ ಭಾಷೆ ಹೇಳೋದು ಸ್ವಲ್ಪ ವ್ಯತ್ಯಾಸನೇ ಉಂಟು ನಾವು ಕೊಂಕಣಿ ಮಾತಾಡಿದ್ರೆ ಅವರು ಕೊಂಕಣಿ ಮಾತಾಡ್ತಾರೆ ಸ್ವಲ್ಪ ಎಳೆಯೋ ಅಂಥದ್ದು ಅವರು ಹಿಂದಿ ಉರ್ದುನ ಮಿಕ್ಸ್ ಮಾಡಿ ಮಾತಾಡ್ತಾರೆ ಹೀಗೆ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್